ಮಕ್ಕಳಿಗೆ ಸುಲಭ ವಿಧಾನ ಇದು. ಒಂದೇ ಚಿತ್ರದ ಮೂಲಕ ತೋರಿಸಂತ ಮೇಲ್ಭಾಗದಲ್ಲಿ ಚರ್ಮದ ಒಂದು ಅಂದರೆ ಇರುತ್ತೆ, ಚರ್ಮದ ಒಳಗಡೆ ನರಮಂಡಲ ವ್ಯವಸ್ಥೆ ಇರುತ್ತೆ, ನರಮಂಡಲದ ಹಿಂಭಾಗದಲ್ಲಿ ಮಾಂಸಖಂಡಗಳಿರುತ್ತೆ, ಮಾಂಸಖಂಡಗಳ ಹಿಂಭಾಗದಲ್ಲಿ ಮೂಳೆ ಅಂದರೆ ಇರುತ್ತೆ, ಮೂಳೆ ಒಳಗಡೆ ಎದೆಗೂಡು ಅಂತ ಹೇಳ್ತಾರೆ, ಎದೆಗೂಡಿನ ಒಳಭಾಗದಲ್ಲಿ ಶ್ವಾಸಕೋಶ, ಅದರ ಒಳಭಾಗದಲ್ಲಿ ಯಾವ ಥರ ಇರುತ್ತೆ ಅಂತ ಇದು ತಲೆಬುರುಡೆ, ತಲೆಬುರುಡೆ ಹಿಂಭಾಗದಲ್ಲಿ ಮಿದುಳು, ಮಿದುಳಿನ ಹಿಂಭಾಗದಲ್ಲಿ ಕಣ್ಗುಡ್ಡೆ ಇರುತ್ತೆ, ಶ್ವಾಸಕೋಶದ ಹಿಂಭಾಗದಲ್ಲಿ ಜಠರ ಮತ್ತು ದೊಡ್ಡ ಕರಳು, ಸಣ್ಣ ಕರಳು ಇರುತ್ತೆ. ಅದಾದಮೇಲೆ ಹೃದಯ, ಹೃದಯದ ಒಳಭಾಗದಲ್ಲಿ ಯಾವ ಥರ ರಚನೆ ಇರುತ್ತೆ ಅಂತ. ಇದು ಕಿಡ್ನಿ, ಮೂತ್ರಕೋಶ ಒಳಗಡೆ ಹೇಗಿರುತ್ತೆ ಅಂತ ಒಂದೇ ಇದರಲ್ಲಿ ಎಲ್ಲವನ್ನು ತೋರಿಸ್ತೀವಿ. ನೈಸ್, ಥ್ಯಾಂಕ್ ಯು.